ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮೇಘನ. ಡಿಫ್ರೆಂಟಾಗಿ ಏನಾದರೂ ಬ್ರೇಕ್ಫಾಸ್ಟ್ ಮಾಡಬೇಕಾ? ಅದು ಮಕ್ಕಳಿಗೆ ಹೆಲ್ತಿಯಾಗಿರಬೇಕಾ? ಬನ್ನಿ, ಇವತ್ತು ಬರೀ ಎರಡು ಮೊಟ್ಟೆಯಲ್ಲಿ ಯಾವ ರೀತಿ ಮನೆ ಮಂದಿಗಾಗೋ ಅಷ್ಟು ಬ್ರೇಕ್ಫಾಸ್ಟ್ ಮಾಡೋದು ರುಚಿಯಾಗಿ ಮಕ್ಕಳಿಗೆ ಇಷ್ಟ ಆಗೋ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇಂಥ ಆಲ್ ಅಂತ ಬಟನ್ನ ಕ್ಲಿಕ್ ಮಾಡಿಕೊಂಡ್ರೆ ನಾನು ಏನೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಒಳಗಡೆ ಯಾವ ರೀತಿ ಬಂದಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದಿರಲ್ಲ ಎಷ್ಟು ಚೆನ್ನಾಗಿ ಸ್ಪಾಂಜಿಯಾಗಿ ಟೇಸ್ಟಿಯಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಯಾವುದೇ ಹಿಟ್ಟಿಲ್ದೇ ದಿಢೀರಾಗಿ ಮಾಡ್ಕೋಬೋದು. ಇಲ್ಲಿ ಅರ್ಧ ಕಪ್ ಆಗೋಷ್ಟು ಸೇಮಿಯ ತೊಗೊಂಡಿದ್ದೀನಿ. ನಿಮ್ಗೆ ಇದೇ ವೆಜಿಟೇಬಲ್ ಅಂತ ಏನಿಲ್ಲ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ವೆಜಿಟೇಬಲ್ ಅದನ್ನು ತೊಗೋಬೋದು. ಹಸಿಮೆಣಸಿನ್ಕಾಯಿ ಸಣ್ಣ ಸಣ್ಣದ ಕಟ್ ಮಾಡ್ಕೊಂಡಿದ್ದೀನಿ ಒಂದು, ಕ್ಯಾಪ್ಸಿಕಮ್ಮು ಅರ್ಧ ಭಾಗ ಅಷ್ಟು, ಇದು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಹಾಗೆ ಕಾಲು ಭಾಗದಷ್ಟು ಕ್ಯಾರೆಟು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿನೇ ತೊಗೊಂಡಿದ್ದೀನಿ. ಈ ರೆಸಿಪಿಗೆ ಕೊತ್ತಂಬರಿ ಸೊಪ್ಪು ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಹಾಗೆ ಎರಡು ಈರುಳ್ಳಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಮಾಡೋ ವಿಧಾನ ನೋಡ್ಕೊಳ್ಳೋಣ, ಬನ್ನಿ. ಈಗ ಇಲ್ಲಿ ನಾನು ಒಂದು ಅರ್ಧ ಕಪ್ಪು ಸೇಮಿಗೆ ಒಂದು ಕಪ್ ಆಗೋಷ್ಟು ನೀರು ತೊಗೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಇದು ಸೇಮಿ ಅಂಟಬಾರ್ದು ಅನ್ನೋದಕ್ಕೋಸ್ಕರ ಒಂದು ಡ್ರಾಪ್ಸ್ ಆಗೋಷ್ಟು ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇದು ಎಣ್ಣೆ ಹಾಕೋದ್ರಿಂದ ಸೇಮಿಯ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ, ಚೆನ್ನಾಗಿ ಬಿಡಿಬಿಡಿಯಾಗಿ ಬರುತ್ತೆ. ಈಗ ನೀರು ಕುದಿಯೋಕೆ ಬಿಡೋಣ. ನೋಡಿ, ನೀರು ಈ ಥರ ಕುದಿಯೋ ಟೈಮಲ್ಲಿ ನಾನು ಅರ್ಧ ಕಪ್ ಆಗೋಷ್ಟು ಸೇಮಿಯ ಹಾಕ್ಕೊಂಡು ಇದು ನೀರು ಇಂಗ್ಸೋವರೆಗೂ ನಾನು ಪೂರ್ತಿಯಾಗಿ ಬೇಯಿಸ್ಕೊತಾ ಇದ್ದೀನಿ. ಐ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ನೋಡ್ತಾ ಇದ್ರಲ್ಲ ಇವಾಗ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ನೋಡಿ, ಇದ್ರೆ ಅವಾಗವಾಗ ನಾವು ಮಿಕ್ಸ್ ಮಾಡ್ತಾನೇ ಇರಬೇಕು. ನೋಡಿ, ಇವಾಗ ತಳ ಎಲ್ಲ ಚೆನ್ನಾಗಿ ನೀರೆಲ್ಲ ಹಿಂಗಿದೆ. ಈಗ ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ಅಷ್ಟರಲ್ಲಿ ನಮಗೆ ಏನೇನು ಬೇಕು ನೋಡ್ಕೊಳ್ಳೋಣ. ನೋಡಿ, ಸೇಮಿಯ ಒಂದು ಮುಕ್ಕಾಲು ಭಾಗ ಅಷ್ಟು ಬೆಂದಿದ್ದರೆ ಸಾಕು, ಪೂರ್ತಿಯಾಗಿ ಬೇಯಿಸ್ಕೊಳ್ಳೋಕೆ ಹೋಗಬೇಡಿ. ಈಗ ನಾನು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಇದರಲ್ಲಿ ಎರಡು ಈರುಳ್ಳಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು, ಅದನ್ನು ಹಾಕೋತಾ ಇದ್ದೀನಿ. ಆಗಲೇ ನಾನು ತೋರಿಸ್ದಂಗೆ ಕ್ಯಾಪ್ಸಿಕಮ್ಮು, ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ. ನಿಮಗೆ ಇನ್ನೂ ಎಕ್ಸ್ಟ್ರಾ ಫ್ಲೇವರ್ ಬೇಕು ಅಂತಂದರೆ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಕೂಡ ಹಾಕೋಬೋದು. ನಾನು ಇಲ್ಲೇ ನ್ಯಾಚುರಲಾಗೆ ಮಾಡಿ ತೋರಿಸ್ತಾ ಇದ್ದೀನಿ. ಮತ್ತು ಇಲ್ಲಿ ಅಚ್ಚಕಾರದ ಪುಡಿ ಕಾಲು ಚಮಚ, ಹಸಿಮೆಣಸಿನ್ಕಾಯಿ ಹಾಕಿದ್ದೀವಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ ಖಾರ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಶಿನ ಪುಡಿ ಕಾಲು ಚಮಚ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಎರಡು ಮೊಟ್ಟೆನ ನಾನು ಒಡೆದು ಹಾಕ್ತಾ ಇದ್ದೀನಿ. ನಿಮ್ಗೆ ಇನ್ನೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕು ಅಂತಂದರೆ ಇನ್ನೂ ಜಾಸ್ತಿ ಹಾಕ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟು, ಮತ್ತು ಸಾಯಂಕಾಲ ಮಕ್ಕಳು ಸ್ಕೂಲಿಂದ ಬಂದಾಗ ಏನಾದರೂ ಸ್ನ್ಯಾಕ್ಸ್ ಕೇಳಿದಾಗ ಈ ಥರ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ಸ್ವಲ್ಪ ಡಿಫ್ರೆಂಟಾಗಿರುತ್ತಲ್ಲ ಅದಕ್ಕೆ. ಈಗ ಬೆಂದಿರುವಂಥ ಸೇಮಿಯನ್ನು ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಒಂದು ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ರೆ ನಮಗೆ ಪಫಿಯಾಗಿ ಬರುತ್ತೆ, ಯಾಕಂದರೆ ಮೊಟ್ಟೆ ಒಡೆದಾಕಿದ್ದೀವಲ್ಲ, ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಇದು. ನೋಡಿ ಎಷ್ಟು ಚೆನ್ನಾಗಿ ಇವಾಗ ಮಿಕ್ಸ್ ಆಗಿದೆ ಅಂತಂದ್ಬಿಟ್ಟು ಈ ಥರ ಉಬ್ಬಿ ಬರಬೇಕು ನಮಗೆ. ಆವಾಗಲೇ ನಮಗೆ ಈ ಪಡ್ಡು ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಪಡ್ಡು ಏನು ಚೆನ್ನಾಗಿ ಕಾಯಕ್ಕಿಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಇದಕ್ಕೆ ಎಣ್ಣೆ ಜಾಸ್ತಿ ಏನು ಬೇಕಾಗಿಲ್ಲ, ಒಂದು ಡ್ರಾಪ್ಸ್ ಆಗೋಷ್ಟು ಆದರೆ ಸಾಕು. ಈಗ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಎಷ್ಟು ಆಗುತ್ತೋ ಈಗ ನಾನು ಇದಕ್ಕೆ ಎಷ್ಟು ಆಗುತ್ತೋ ಫಿಲ್ಲು ಅಷ್ಟು ಮಾಡ್ಕೊತಾ ಇದ್ದೀನಿ. ನೀವು ಇದನ್ನು ಹಾಕಬೇಕಾದ್ರೆ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಬೇಕು. ನೋಡಿ, ಒಂದು ಸ್ಪೂನ್ ಪೂರ್ತಿಯಾಗಿ ನಾನು ಹಾಕ್ಕೊತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ನಾವು ಒಳಗಡೆ ಹಸಿ ತರಕಾರಿ ಹಾಕಿದ್ದೀವಲ್ಲ ಚೆನ್ನಾಗಿ ಬೇಯ್ಕೊಳ್ಳುತ್ತೆ, ಇಲ್ಲ ಅಂತಂದರೆ ಮೊಟ್ಟೆ ಹಾಕಿರೋದ್ರಿಂದ ನಮಗೆ ಬೇಗನೆ ಸಿದ್ಧೋಗುತ್ತೆ, ಒಳಗಡೆ ಹಸಿ ಹಸಿಯಾಗಿ ಹಾಗೆ ಇರುತ್ತೆ. ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಸುಮಾರು ಒಂದು 4 ನಿಮಿಷ ನಾನು ಲಿಡ್ನ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊಂಡಿದ್ದೀನಿ. ಈಗ ಸ್ವಲ್ಪ ಕೆಂಪುಗಾದ ಮೇಲೆ ನಾವು ಇದನ್ನು ತಿರುಗಿಸಿ ಹಾಕ್ಕೋಬೇಕು. ನೀಟಾಗಿ ಬೇಗ ಚೆನ್ನಾಗೇ ಬರುತ್ತೆ ಇದು.
ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಅಂತಂದ್ಬಿಟ್ಟು. ತಿನ್ನೋದಕ್ಕಂತೂ ಸೂಪರಾಗಿತ್ತು, ಆದರೆ ಬಿಸಿ ಬಿಸಿ ತಿನ್ನಬೇಕು ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ. ನೀವೇನಾದರೂ ಲಂಚ್ ಬಾಕ್ಸ್ ಹಾಕೋಬೇಕು ಅಂತಂದರೆ ಸೈಡ್ ಡಿಶ್ಶಿಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು. ನೋಡಿ ಈ ಥರ ಒಂದು ರೌಂಡ್ ತಿರುಗಿಸ್ಬಿಟ್ಟು ಇದನ್ನು ಟರ್ನ್ ಮಾಡಿದ್ರೆ ಸಾಕು, ನೀಟಾಗಿ ಆರಾಮಾಗಿ ಬರುತ್ತೆ. ಮತ್ತು ಇವಾಗ ಇದನ್ನು ನಾನು ತಿರುಗಿಸ್ಬಿಟ್ಟು ಮತ್ತು ಇದನ್ನು ಒಂದು 3 ನಿಮಿಷ ನಾನು ಬೇಯಿಸ್ಕೊಂಡಿದ್ದೀನಿ. ಈಗ ಎರಡೂ ಕಡೆ ಒಳಗಡೆ ನಾವು ಏನೇನು ಹಾಕಿದ್ದೀವಿ, ಹಸಿ ತರಕಾರಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ. ಈಗ ಇದನ್ನು ನಾನು ಒಂದು ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತಂದ್ಬಿಟ್ಟು. ಯಾವುದೇ ಬೆಳಗ್ಗೆ ತಲೆನೋವಿಲ್ಲದೆ, ಯಾವುದೇ ಹಿಟ್ಟು ಇಲ್ಲದೇ ನಾವು ಮಕ್ಕಳಿಗೆ ಸಾಯಂಕಾಲ ಸ್ನ್ಯಾಕ್ಸ್ಗಾಗಲಿ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗಾಗಲಿ ಯಾವ ರೀತಿ ಪಡ್ಡು ಮಾಡೋದು ಅಂತ ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಇದನ್ನು ಬ್ಯಾಚುಲರ್ಸ್ ಕೂಡ ಮಾಡ್ಕೋಬೋದು, ಒಬ್ರಿಗೊಬ್ರು ಶೇರ್ ಮಾಡಿದ್ರೆ ಎಲ್ಲರಿಗೂ ಯೂಸ್ ಆಗುತ್ತಲ್ವಾ ಫ್ರೆಂಡ್ಸ್, ಅದಕ್ಕೋಸ್ಕರ. ಮತ್ತು ಇದೇ ಥರ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್ ಬಾಯ್. ಖಂಡಿತ ಈ ರೆಸಿಪಿ ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನ್ಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.